ನಮಸ್ಕಾರ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ಇಂದಿನ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಕ್ಷ್ಮಿ ಭಟ್ ಇಂದು ನಮ್ಮ ಜೊತೆ ಓಂ ಸೇವಾ ಕೇಂದ್ರದ ಸಂಸ್ಥಾಪಕ ಅಧ್ಯಕ್ಷರು ಚಿಕಿತ್ಸಕರು ಆದ ಶ್ರೀ ಕೃಷ್ಣ ಗುರುಜಿ ಅವರು ಇದ್ದಾರೆ ಗುರುಜಿರವರೇ ಸ್ವಾಗತ ನಮಸ್ಕಾರ ಕಳೆದ ಸಂಚಿಕೆಯಲ್ಲಿ ವಾಟರ್ ಥೆರಪಿ ಮತ್ತೆ ಚಕ್ರಗಳ ಬಗ್ಗೆ ಸಾಕಷ್ಟು ವಿವರವಾಗಿ ತಿಳಿಸಿಕೊಟ್ಟಿದ್ದೀರಾ ಇವತ್ತು ಯಾವ ಹೊಸ ವಿಚಾರ ನೀವು ತಿಳಿಸಿಕೊಡ್ತೀರಾ ಅಂತ ಬಹಳ ಕಾತರರಾಗಿದ್ದೀವಿ ನನ್ನ ಜೊತೆ ಹಾಗೆ ವೀಕ್ಷಕರು ಕಾತರರಾಗಿದ್ದಾರೆ ಅಂತ ತಿಳ್ಕೊಂಡಿದ್ದೀನಿ ಈ ದಿನ ಯಾವ ಹೊಸ ವಿಚಾರ ಗುರುಜಿ ಈ ಥೆರಪಿಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಲ್ವಾ ವಾಟರ್ ಥೆರಪಿ ಅದನ್ನೇ ಹೈಡ್ರೋಥೆರಪಿ ಅಂತ ಹೇಳಿ ಕರೆಯೋದು ಚಕ್ರಗಳ ಬಗ್ಗೆ ಮಾತಾಡಿದ್ವಿ ಈ ಥೆರಪಿಗಳೆಲ್ಲ ಬರಬೇಕಾದ್ರೆ ಅದು ಹೇಗೆ ಬಂತು ಇದೆಲ್ಲ ಯಾವ ಒಂದು ಪದ್ಧತಿ ಅಂದ್ರೆ ನೈಸರ್ಗಿಕ ಚಿಕಿತ್ಸಾ ವಿಧಾನ ನ್ಯಾಚುರೋಪತಿ ಈ ನೇಚರ್ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಂಡ್ರೆ ಆ ನೇಚರ್ ಜೊತೆಗಿನ ಹೊಂದಾಣಿಕೆ ನಮಗೆ ಹೇಗಿರಬೇಕು ಅನ್ನೋದು ನಮಗೆ ಗೊತ್ತಾದ್ರೆ ಆಗ ನಾವು ಆ ಪದ್ಧತಿಗಳನ್ನು ಹೆಚ್ಚು ಹೆಚ್ಚು ಆಸಕ್ತಿಯಿಂದ ಕಲಿಯೋದಕ್ಕೆ ಅನುಕೂಲ ಆಗುತ್ತೆ ಮತ್ತೆ ನೈಸರ್ಗಿಕವಾಗಿ ಜೀವನವನ್ನು ಸಾಕಿಸೋದಕ್ಕೂ ಅನುಕೂಲ ಆಗುತ್ತೆ ಅಂದ್ರೆ ಈ ಬ್ರಹ್ಮಾಂಡದ ಸೃಷ್ಟಿ ಆದಾಗಿನಿಂದ ಆ ನ್ಯಾಚುರೋಪತಿ ಸೃಷ್ಟಿ ಆಯಿತು ಅಂತ ಹೇಳಿ ಅನ್ಕೋಬಹುದು ಅಂದ್ರೆ ವೈಜ್ಞಾನಿಕವಾಗಿ ನಾವೇನು ಬಿಗ್ ಬ್ಯಾಂಗ್ ಥಿಯರಿ ಶುಕ್ರ ಸ್ಫೋಟ ಅಂತ ಹೇಳಿ ಕರಿತೇವೆ ಅಂತಹ ಒಂದು ಮಹಾಸ್ಫೋಟದಲ್ಲಿ ಬೆಳಕು ಮತ್ತೆ ಶಾಖ ಎರಡು ಅದ್ಭುತ ಶಕ್ತಿಗಳು ಉತ್ಪತ್ತಿ ಆಯಿತು ಆ ಒಂದು ಶಕ್ತಿ ಕಾಲಕ್ರಮೇಣ ಅಂದ್ರೆ ಕೆಲವು ದಿನಗಳಲ್ಲಿ ಅಲ್ಲ ಲಕ್ಷಾಂತರ ವರ್ಷಗಳ ಕಾಲ ಕಾಲಾವಕಾಶವನ್ನು ತಗೊಂಡು ಆ ಒಂದು ಮಹಾಕಾಯಗಳು ಕೂಲ್ ಆಗ್ತಾ 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 ಬಂದು ಹಲವಾರು ಗ್ರಹಗಳು ಉಪಗ್ರಹಗಳು ಇತ್ಯಾದಿ ಸೃಷ್ಟಿಗಳಾಯಿತು ಅಂತಹ ಕೋಟ್ಯಾಂತರ ಸೃಷ್ಟಿಗಳಲ್ಲಿ ನಮ್ಮ ಭೂಮಿಯೂ ಸಹ ಒಂದು ಈಗ ಆ ಶಾಖ ಅಂತಕ್ಕಂಥದ್ದನ್ನು ಒಂದು ಬೆಂಕಿ ಅಗ್ನಿ ಅನ್ನೋ ಥರ ನಾವು ಉದಾಹರಣೆಗೆ ಇಟ್ಟುಕೊಳ್ಳೋದಾದರೆ ಅದನ್ನು ಒಂದು ಕಡೆ ಇಟ್ಕೊಳ್ಳಿ ಅದು ಒಂದು ತತ್ವ ಹಾಗೆಯೇ ಈ ಒಂದು ಭೂಮಂಡಲ ತಂಪಾಗ್ತಾ ಬಂತು ಅಂದರೆ ಅದು ಎಷ್ಟು ಲಕ್ಷ ಕೋಟಿ ವರ್ಷಗಳು ತಗೊಂಡಿದೆ ಅಂತಕ್ಕಂಥದ್ದು ಈಗ ಸದ್ಯಕ್ಕೆ ಅಪ್ರಸ್ತುತ ಆ ಒಂದು ಕಾಲದಲ್ಲಿ ಕಡಿಮೆ ಆಗಿ ತಂಪಾಗ್ತಾ ಬಂದಾಗ ಅದಕ್ಕೆ ಕಾರಣ ಆ ವಾತಾವರಣದಲ್ಲಿ ಸೃಷ್ಟಿಯಾದಂತಹ ಗಾಳಿ ಅದು ಮತ್ತೊಂದು ತತ್ವ ಕಡಿಮೆ ಆಗಿ ಬಂದು ಒಂದು ಭೂಮಿ ಆಗಿ ಒಂದು ಪರಿವರ್ತನೆ ಆಯ್ತಲ್ಲ ಆ ಭೂಮಿ ಅಂತಕ್ಕಂಥದ್ದು ಮತ್ತೊಂದು ತತ್ವ ಆಕಾಶ ಆಮೇಲೆ ಆ ಒಂದು ಖಾಲಿ ಜಾಗ ಒಂದು ಗ್ರಹಕ್ಕೂ ಇನ್ನೊಂದು ಗ್ರಹಕ್ಕೂ ಮಧ್ಯೆ ಇರತಕ್ಕಂತಹ ಒಂದು ಅಂತರ ಆ ಒಂದು ಖಾಲಿ ಜಾಗ ಆ ಖಾಲಿ ಜಾಗ ಹೇಗೆ ಆಗಿದೆ ಅಂದರೆ ಎರಡು ಗ್ರಹಗಳು ಅಥವಾ ಒಂದು ಗ್ರಹ ಒಂದು ಉಪಗ್ರಹ ಪರಸ್ಪರ ಆಕರ್ಷಣೆಯಿಂದ ಒಂದರ ಸುತ್ತ ಒಂದು ಸುತ್ತುವಂತಹ ವ್ಯವಸ್ಥೆ ತನಗೆ ತಾನೇ ಆಗಿದೆ ವಿನಃ ಆ ಒಂದು ಖಾಲಿ ಜಾಗ ಏನಿದೆ ಅದನ್ನು ನಾವು ಆಕಾಶ ಅಂತಕ್ಕಂಥ ಹೆಸರಿನಲ್ಲಿ ನಾವು ಕರಿತೇವೆ ಹಾಗೆಯೇ ಇಂದು ಉಳ್ಕೊಂಡಿರತಕ್ಕಂಥದ್ದು ನೀರು ಆ ಭೂಮಂಡಲದಲ್ಲಿ ಶೇಕಡ 75% ಭಾಗ ನಮ್ಮ ಭೂಮಿಯಲ್ಲಿ ಇರತಕ್ಕಂತಹ ನೀರು ಈ ಐದು ತತ್ವಗಳನ್ನು ನಾವು ಪಂಚಮಹಾಭೂತಗಳು ಅಂತ ಹೇಳಿ ಕರಿತೇವೆ ಈ ದಿನ ಅದಕ್ಕೆ ಸಂಬಂಧಪಟ್ಟ ಕೆಲವು ವಿಚಾರಗಳನ್ನು ತಿಳ್ಕೊಳ್ತಾ ಆ ಪಂಚಮಹಾಭೂತಗಳು ಹೇಗೆ ನಮ್ಮ ದೇಹದಲ್ಲಿ ಕೆಲಸ ಮಾಡ್ತಾ ಇದೆ ಮತ್ತು ನಮ್ಮ ಮತ್ತು ಪ್ರಕೃತಿಯ ನಡುವಿನ ಸಂಬಂಧಗಳನ್ನು ನಾವು ಹೇಗೆ ಹೊಂದಾಣಿಕೆ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ವಿಚಾರಗಳನ್ನು ತಿಳ್ಕೊಳ್ಳೋಣ ಅಂದರೆ ಹೊರಗಡೆ ನೈಸರ್ಗಿಕವಾಗಿ ಏನಾಗತ್ತೆ ಹಾಗೆ ನಮ್ಮ ದೇಹದಲ್ಲೂ ಆಗತ್ತೆ ಅದಕ್ಕೆ ತಕ್ಕಂಗೆ ನಾವು ನಡ್ಕೊಳ್ಬೇಕು ಅಂತನ ಹೌದು ಅದನ್ನು ಒಂದು ಉದಾಹರಣೆ ಸಹಿತ ನಿಮ್ಗೆ ಹೇಳೋದಾದರೆ ಹೊರಗಡೆ ಏನೆಲ್ಲ ವ್ಯತ್ಯಾಸಗಳಾಗುತ್ತೆ ಅದೇ ವ್ಯತ್ಯಾಸಗಳು ಒಳಗಡೆನೂ ಆಗುತ್ತೆ ಅನ್ನೋದಕ್ಕೆ ಈಗ ನಿಮಗೆ ಶೀತ ಆಗುತ್ತೆ ನೆಗಡಿ ಆಗುತ್ತೆ ಅಂತಹ ಒಂದು ಸಂದರ್ಭದಲ್ಲಿ ಸೀನ್ ಬರುತ್ತೆ ಆ ಸೀನ್ ಬರತಕ್ಕಂಥದ್ದು ಏನು ಒಳಗಡೆ ಇರತಕ್ಕಂಥ ಯಾವುದೋ ಒಂದು ವಾಯುವಿನ ಅಂಶ ಗಾಳಿ ಗಾಳಿಯ ತತ್ವ ಹೊರಗಡೆನೂ ಇದೆ ಒಳಗಡೆನೂ ಇದೆ ಪ್ರಾಕೃತಿಕವಾಗಿ ನಾವು ಅದನ್ನು ಅರ್ಥ ಮಾಡಿಕೊಳ್ಳೋದಾದರೆ ಪ್ರಕೃತಿಯಲ್ಲಿ ಬಿಸಿಯ ಅಂಶ ಜಾಸ್ತಿಯಾದಾಗ ಗಾಳಿ ಕಾದು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ತಂಪಾಗಿರುವಂತಹ ಕಡೆಗೆ ಹರಿಯುತ್ತೆ ಆ ಬಿಸಿ ಎಷ್ಟು ಪ್ರಮಾಣದಲ್ಲಿ ಜಾಸ್ತಿ ಆಗುತ್ತೆ ಅನ್ನೋದರ ಆಧಾರವಾಗಿ ಗಾಳಿ ಎಷ್ಟು ವೇಗವಾಗಿ ಚಲಿಸುತ್ತೆ ಅನ್ನೋದು ನಿರ್ಧಾರವಾಗುತ್ತೆ
ಆ ಗಾಳಿಯ ರಭಸವಾದ ಹರಿಯುವಿಕೆಯನ್ನು ನಾವು ಬಿರುಗಾಳಿ ಅಂತ ಹೇಳಿ ಕರಿತೇವೆ. ಹಾಗೆಯೇ ದೇಹದ ಒಳಗಡೆ ತಂಪಿನ ಅಂಶ ಬಿಸಿ ಅಂಶಗಳು ಏರುಪೇರುಗಳು ಸಹಜವಾಗಿ ನಡೀತಾ ಇರುತ್ತೆ. ಉಷ್ಣದ ಪ್ರದೇಶದಿಂದ ಶೀತದ ಪ್ರದೇಶದ ಕಡೆಗೆ ಹರಿಯುವಂತಹ ಒಳಗಿನ ಗಾಳಿ ಪ್ರಾಣವಾಯು ಏನಿದೆ ಅದು ರಭಸವಾಗಿ ಹರಿಯುವಂತಹ ಸಂದರ್ಭದಲ್ಲಿ ನಿರ್ನಾಳ ಗ್ರಂಥಿಗಳಿಗೆ ಬೇಕಾಗಿಲ್ಲದಂತಹ ಶಕ್ತಿಯನ್ನು ಋಣಾತ್ಮಕ ಶಕ್ತಿಯನ್ನು ಹೊರಗೆ ಹಾಕುವಂತಹ ಪ್ರಕ್ರಿಯೆ ಸಹ ನಡೀತಾ ಇರುತ್ತೆ. ಆ ಪ್ರಕ್ರಿಯೆಯಲ್ಲಿ ಬಾಯಿ ಮೂಗಿನ ಮೂಲಕ ನಾವು ಸೀನುವುದರ ಮೂಲಕ ಆ ಶಕ್ತಿಯನ್ನು ಹೊರಗೆ ಹಾಕ್ತೇವೆ. ಇದು ಅತ್ಯಂತ ಸಹಜವಾಗಿ ನಡೀತಕ್ಕಂಥ ಒಂದು ಪ್ರಕ್ರಿಯೆ. ಇಂತಹ ಪ್ರಕ್ರಿಯೆಯಲ್ಲಿ ನಾವು ಲೌಕಿಕವಾಗಿ ಏನು ಮಾಡ್ತೀವಿ, ಆ ಗಾಳಿಯನ್ನು ಕರ್ಚೀಫೋ ವೇಲೋ ಸೆರಗ್ನಲ್ಲೋ ಒತ್ತಿ ಹಿಡಿದು ಓ ಕ್ಷಮಿಸಿ ಎಕ್ಸ್ಕ್ಯೂಸ್ ಮೀ ಈ ಥರದೆಲ್ಲ ನಾವು ನಾಟಕೀಯವಾಗಿ ಅದನ್ನು ನಾವು ಪ್ರದರ್ಶನ ಮಾಡ್ತಕ್ಕಂಥದ್ದು ಅತ್ಯಂತ ಸಹಜವಾಗಿಬಿಟ್ಟಿದೆ. ಇಲ್ಲಿ ಯಾಕೆ ಈ ರೀತಿಯಾಗಿ ನಾನು ಉಲ್ಲೇಖ ಮಾಡ್ತಾ ಇದ್ದೀನಿ ಅಂದರೆ, ಆ ಋಣಾತ್ಮಕತೆ ದೇಹ ಬೇಡ ಅಂತ ಹೊರಗೆ ಹಾಕ್ತಾ ಇರತಕ್ಕಂಥ ಒಂದು ಪ್ರಕ್ರಿಯೆ. ನಾವು ಅದನ್ನು ಅಕ್ಕಪಕ್ಕ ಕೂತ್ಕೊಂಡಿರ್ತಕ್ಕಂಥವ್ರು ಏನಾದರೂ ಅಂದ್ಕೊಂಡ್ಬಿಟ್ರೆ, ಅವ್ರ ಎದುರುಗಡೆ ನಾನು ಸೀನ್ತಾ ಇದ್ದೀನಿ, ಅಕಸ್ಮಾತ್ ಸಿಂಬಳ ಬಂದರೆ ಇತ್ಯಾದಿ ನಮ್ಮದೇ ಆದಂತಹ ಒಂದು ಕಲ್ಪನೆಯಲ್ಲಿ ನಾವು ಅದನ್ನು ಒತ್ತಡವನ್ನು ಒಳಮುಖವಾಗಿ ಅದನ್ನು ವಾಪಸ್ ಕಳಿಸಿದ್ರೆ ಆ ಒತ್ತಡ ಎಷ್ಟು ಜಾಸ್ತಿ ಆಗುತ್ತೆ ಅಂದರೆ, ಅದನ್ನೇ ಸತತವಾಗಿ ವರ್ಷಾನುಗಟ್ಟಲೆ ಅಭ್ಯಾಸ ಮಾಡಿದ್ರೆ ಹೃದಯಕ್ಕೆ ಒತ್ತಡ ತುಂಬ ಜಾಸ್ತಿಯಾಗಿ ಹೃದಯ ಸಂಬಂಧಿ ತೊಂದರೆಗಳು ಸಹ ಬರುತ್ತೆ. ಅಂದರೆ ಸೀನ್ ಬಂದಾಗ ನಾವು ತಡಿಬಾರ್ದು, ಕೂಡಲೇ ನಾವು ಸೀನ್ ಬಿಡಬೇಕು. ಸೀನ್ ಬಂದಾಗ ತಡಿಬಾರ್ದು ಅದು ನೀವು ಹೇಳಿದ ಸತ್ಯ ಇಲ್ಲ ಅಂತಲ್ಲ, ಅಂದರೆ ಸಹಜವಾದ ವರ್ತನೆಯನ್ನು ನಾವು ಇಟ್ಕೋಬೇಕು. ಸೀನ್ ಬರೋದು, ಕೆಮ್ಮು ಬರೋದು ಇತ್ಯಾದಿ ಎಲ್ಲ ಸಹಜವಾಗಿ ಆಗ್ತಕ್ಕಂಥದ್ದು. ಅದನ್ನು ನಾವು ತುಂಬ ಕೃತಕವಾಗಿ ಮತ್ತೊಬ್ಬರಿಗೋಸ್ಕರವಾಗಿ ಇನ್ನೇನೋ ಒಂದು ಅಳವಡಿಕೆಗಳನ್ನು ನಾವು ಮಾಡ್ಕೊಳ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಇಲ್ಲಿ ಇನ್ನೊಂದು ವಿಚಾರವನ್ನು ಗಮನಿಸಿ, ಆ ರೀತಿಯಾಗಿ ಸೀನು ಬಂದಾಗ ನಾವು ಹುಟ್ಟಿದಾಗಲಿಂದ ನಮ್ಮ ಕೊನೆ ಉಸಿರು ಇರುವ ತನಕ ನಿರಂತರವಾಗಿ ಹೃದಯ ಮಿಡಿತಾ ಇರುತ್ತೆ, ಹೌದಾ? ಆ ಒಂದು ಮಿಡಿತ ಸೀನು ಬಂದಂತಹ ಸಂದರ್ಭದಲ್ಲಿ ಋಣಾತ್ಮಕತೆಯನ್ನು ಹೊರಗೆ ಹಾಕುವಂತಹ ಸಂದರ್ಭದಲ್ಲಿ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್, ಒಂದು ಸೆಕೆಂಡಿನ ಒಂದಷ್ಟು ಭಾಗ ಸ್ತಬ್ಧವಾಗಿರುತ್ತೆ. ಹೃದಯ ಸ್ತಬ್ಧವಾಗಿ ಆ ಒಂದು ಋಣಾತ್ಮಕತೆ ಹೊರಗೆ ಹೋಗೋದಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಿರುತ್ತೆ. ಅಂತಹ ಹೃದಯವೇ ತನ್ನ ಚಟುವಟಿಕೆಯನ್ನು ನಿಲ್ಲಿಸಿ ಋಣಾತ್ಮಕತೆಯನ್ನು ಹೊರಗೆ ಹಾಕ್ತಾ ಇದ್ದಾಗ ನೀವು ಬೇಡ ಅಂತಂದ್ಬಿಟ್ಟು ಮೂಗು ಬಾಯನ್ನು ಹಾಕಿ ಒತ್ತಡ ಕೊಟ್ಟು ಒಳಮುಖಕ್ಕೆ ತಳ್ಳಿದ್ರೆ ಇದು ಹೊರಗೆ ಹಾಕ್ತಾ ಇರುತ್ತೆ, ನೀವು ಒಳಗೆ ತಳ್ತಾ ಇರ್ತೀರ, ಮಧ್ಯದಲ್ಲಿ ಆ ಹೃದಯಕ್ಕೆ ಒತ್ತಡ ಜಾಸ್ತಿ ಆಗುತ್ತೆ. ಅಂತಹ ವಿಚಾರಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಾವು ಸ್ವಾಭಾವಿಕವಾದ ಜೀವನವನ್ನು ಮಾಡಬೇಕು. ಇದು ಸೀನಲ್ಲೂ ಬೇಕಾದಷ್ಟು ಥರ ಇದೆ ಅಂತ ಅನಿಸತ್ತೆ ನನಗೆ. ಏನಂದರೆ ಧೂಳಿಂದ ಸೀನ್ ಬರುತ್ತೆ, ಮತ್ತು ಶೀತದಿಂದ ಬರುತ್ತೆ, ಕೆಲವ್ರಿಗೆ ಕಂಟಿನ್ಯೂಯಸ್ ಸೀನ್ ಬರುತ್ತೆ, ಕೆಲವ್ರಿಗೆ ಒಂದ್ಸಲ ಬಂದು ನಿಲ್ಲತ್ತೆ, ಹೀಗೆ ಕಂಟಿನ್ಯೂಯಸ್ ಸೀನ್ ಬರುತ್ತಲ್ಲ, ಆವಾಗಲೂ ತಡಿಬಾರ್ದು ಅಥವಾ ಅದನ್ನು ಹಾಗೆ ಸೀನ್ತಾ ಇರಬೇಕು ಅಂತ ಹೇಳ್ತೀರಾ, ಹೇಗೆ ಅದು? ಮೂಗಿರುವ ತನಕ ನೆಗಡಿ ತಪ್ಪಿದ್ದಲ್ಲ ಅಂತ. ಸೀನು ಸಹಜವಾಗಿ ಬರುತ್ತೆ, ಸೀನು ಬಂದರೆ ಸೀನಿ. ಅದು ಯಾವ ಯಾವ ರೀತಿಯಲ್ಲಿ ಬರ್ತದೆ, ಅದಕ್ಕೆ ಕಾರಣಗಳೇನು ಅಂತಕ್ಕಂಥದ್ದು ಪ್ರತ್ಯೇಕವಾಗಿರ್ತಕ್ಕಂಥ ವಿಚಾರ, ಅದನ್ನು ಸಹ ನಾವು ನಿಧಾನವಾಗಿ ಮತ್ತೆ ಮಾತಾಡೋಣ. ಆದರೆ ಸೀನು ಬಂದಾಗ ಸೀನಿ, ಕೆಮ್ಮು ಬಂದಾಗ ಕೆಮ್ಮಿ, ನಗು ಬಂದರೆ ನಗಿ, ಅಳು ಬಂದಾಗ ಅಳಿ, ಸಹಜವಾಗಿ ಜೀವನವನ್ನು ಮಾಡುವಂತಹ ಕ್ರಮವನ್ನು ಇಟ್ಕೊಳ್ತಕ್ಕಂಥದ್ದು ನೈಸರ್ಗಿಕ ಚಿಕಿತ್ಸಾ ವಿಧಾನದ ಒಂದು ಮೂಲಭೂತ ತತ್ವ. ಏನಕ್ಕೆ ಈ ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂದರೆ, ಈಗಾಗಲೇ ಹೇಳಿದಾಗೆ ಈ ಐದು ತತ್ವಗಳಿಂದ ಇಡೀ ಬ್ರಹ್ಮಾಂಡದ ಸೃಷ್ಟಿಯಾಗಿ ನಾವು ವಾಸ ಮಾಡ್ತಾ ಇರತಕ್ಕಂತಹ ಭೂಮಿಯು ಸಹ ಇದೆ. ಇಂತಹ ಭೂಮಿಯ ಮೇಲೆ ನಾವು ವಾಸ ಮಾಡ್ತಾ ಇರಬೇಕಾದರೆ ಆ ಪಂಚಮಹಾಭೂತಗಳಲ್ಲಿ ಆಗುವಂತಹ ಪ್ರಕ್ರಿಯೆ ಏನಿದೆ ಅದಕ್ಕೆ ಸಹಜವಾಗಿ ನಾವು ವರ್ತನೆಯನ್ನು ಮಾಡಬೇಕು. ಅದು ಬಿರುಗಾಳಿ ಬಂದಾಗ ಬೀಸುತ್ತೆ, ಎಷ್ಟೊತ್ತು ಬೀಸುತ್ತೆ, ತಂಪಾಗಿರುವ ಕಡೆಗೆ ಬೀಸಿ ವಾತಾವರಣದಲ್ಲಿ ಸಮತೋಲನ ಕಾಪಾಡಿಕೊಂಡ ನಂತರ ಸ್ತಬ್ಧವಾಗುತ್ತೆ. ಹಾಗೆ ಸೀನು ಬರುತ್ತೆ, ಒಳಗಡೆ ಇರತಕ್ಕಂತಹ ಒಂದು ಉಷ್ಣತೆ ಶೀತ ಏನನ್ನು ಅದು ಸಮತೋಲನಕ್ಕೆ ತರಬೇಕೋ ಅದು ತರುವ ತನಕ ಆ ವ್ಯತ್ಯಾಸದ ಪ್ರಕ್ರಿಯೆಗಳು ನಡೀತಾ ಇರುತ್ತೆ. ನಂತರ ದೇಹ ಸಹಜವಾಗಿ ಸರಿಯಾಗುತ್ತೆ. ಅದು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಆಗಬಹುದು, ಆ ವಿಚಾರ ಬೇರೆ. ಆದರೆ ಆಗ್ತಕ್ಕಂಥದ್ದು ಸಹಜ ಪ್ರಕ್ರಿಯೆ.
ಅಂತಹ ಸಹಜ ವಿಚಾರಗಳನ್ನೇ ನಾವು ಇಟ್ಟುಕೊಂಡು ಈ ದಿನ ಕೆಲವು ಚಿಕಿತ್ಸಾ ವಿಧಾನಗಳಾಗಿ ಅದನ್ನು ಹೇಗೆ ಪರಿವರ್ತನೆ ಮಾಡಿದ್ರು ನಮ್ಮ ಪೂರ್ವಜರು ಆ ಒಂದು ವಿಚಾರವನ್ನು ಸ್ವಲ್ಪ ಮಟ್ಟಿಗೆ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಅಂದರೆ ನಮ್ಮ ಪೂರ್ವಜರು ಋಷಿಮುನಿಗಳ ಕಾಲದಿಂದ ಸಪ್ತಋಷಿಗಳ ಕಾಲದಿಂದ ಎಲ್ಲ ಸಾಧಕರು ತಲೆತಲಾಂತರದಿಂದ ಅವರು ಯಾವುದನ್ನು ನೇರವಾಗಿ ಈ ಥರ ಆದರೆ ಹಿಂಗಾಗುತ್ತೆ ಅಂತಂದ್ಬಿಟ್ಟು ಹೇಳಲಿಲ್ಲ. ಅವರು ಪ್ರಕೃತಿಯನ್ನು ಅತ್ಯಂತ ಅದ್ಭುತವಾಗಿ ತಮ್ಮದೇ ಆದಂತಹ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿ ಅಧ್ಯಯನ ಮಾಡಿ ವರ್ಷಾನುಗಟ್ಟಲೆ ಜೀವಮಾನ ಪರ್ಯಂತ ಆ ಸಾಧನೆಗಳನ್ನು ಮಾಡಿ ತಮ್ಮ ಅನುಭವಕ್ಕೆ ಬಂದಂತಹ ವಿಚಾರಗಳನ್ನು ಉಲ್ಲೇಖಿಸಿ ತಮ್ಮ ಶಿಷ್ಯರ ಮೂಲಕ ಅದನ್ನು ಸಮಾಜಕ್ಕೆ ಕೊಡ್ತಾ ಬಂದಂಥ ವಿಚಾರಗಳನ್ನು ನಾವು ಅಧ್ಯಯನ ಮಾಡ್ತಾ ಇರತಕ್ಕಂಥದ್ದು. ಅಂದರೆ ಇನ್ನೊಂದು ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದಾದರೆ ಯಾವುದೋ ಒಂದು ವಿಚಾರವನ್ನು ನಾವು ಇವಾಗ ಅಳವಡಿಸ್ಕೊಂಡು ಜೀವನದಲ್ಲಿ ಉಪಯೋಗಿಸ್ತಾ ಇದ್ದೀವಿ ಅಂದರೆ ಆ ವಿಚಾರ ನಮಗೆ ಹೇಗೆ ಗೊತ್ತಾಯಿತು? ಯಾವುದೋ ಒಂದು ಪುಸ್ತಕದಲ್ಲಿ ಬರೆದಿರುತ್ತೆ, ಅದನ್ನು ನೀವು ಓದಿ ತಿಳ್ಕೊಂಡಿರ್ತೀರ. ಮುಂದಿನ ಪ್ರಶ್ನೆ ಇಲ್ಲಿ ಬರಬೇಕಾಗಿರೋದು, ಆ ಪುಸ್ತಕ ಬರೆದವರು ಯಾರು? ಆ ಪುಸ್ತಕ ಬರೆದವರು ಇನ್ಯಾರ ಹತ್ರನೋ ಅದಕ್ಕೆ ಸಂಬಂಧಪಟ್ಟ ಉಪನ್ಯಾಸ ಪಾಠಗಳನ್ನು ಕೇಳಿರ್ತಾರೆ, ಅದ್ರ ಬಗ್ಗೆ ಒಂದಷ್ಟು ಚರ್ಚೆಗಳು ನಡೆದಿರುತ್ತೆ, ಅದನ್ನು ಆ ಒಂದು ಮಸ್ತಕದಲ್ಲಿರೋದನ್ನು ಪುಸ್ತಕದಲ್ಲಿ ಉಲ್ಲೇಖ ಮಾಡಿ ಅದನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ಪ್ರಕಟಣೆ ಮಾಡಿರ್ತಾರೆ. ಆ ವ್ಯಕ್ತಿಗೆ ಆ ವಿಚಾರ ಹೇಗೆ ಗೊತ್ತಾಯಿತು? ಹೀಗೆ ಸ್ವಲ್ಪ ಸ್ವಲ್ಪ ಹಿಂದಿಂದಕ್ಕೆ ಹೋಗ್ತಾ ಇದ್ದರೆ ಅದು ಅಂತಿಮವಾಗಿ ನಿಂತ್ಕೊಳ್ಳೋದು ಯಾವುದೋ ಒಂದು ವ್ಯಕ್ತಿಯ ಸಾಧಕರ ಸಂಶೋಧನೆ. ಆ ಸಂಶೋಧನೆಯನ್ನು ಕೃತಿ ರೂಪಕ್ಕೆ ಇಳಿಸಿದಾಗ ಬಂದಂತಹ ವಿಚಾರಗಳು ಅದು ಕಾಲಗರ್ಭದಲ್ಲಿ ಅಡಗಿ ಹೋಗಬಾರ್ದು, ಮುಂದಿನ ಪೀಳಿಗೆಗೂ ಸಹ ದೊರಕುವಂತಾಗಬೇಕು ಅಂತಕ್ಕಂಥ ಉದ್ದೇಶದಿಂದ ಉಲ್ಲೇಖ ಮಾಡಿ ಅದನ್ನು ತಲೆತಲಾಂತರಕ್ಕೂ ಮುಂದುವರೆಸ್ತಾ ಅದನ್ನ ಕೊಡುಗೆಯಾಗಿ ಕೊಡ್ತಾ ಬಂದಿರತಕ್ಕಂಥದ್ದು. ಹೌದಾ? ಅಂತಹ ವಿಚಾರಗಳನ್ನು ನಮ್ಮ ಋಷಿಮುನಿಗಳು ಸಹ ಅಧ್ಯಯನ ಮಾಡಿ ಈ ಪ್ರಕೃತಿಯಿಂದಲೇ ನಾವು ಎಲ್ಲ ಜೀವರಾಶಿಗಳು ಸೃಷ್ಟಿಯಾಗಿರೋದ್ರಿಂದ ಆ ಪ್ರಾಕೃತಿಕವಾಗಿರ್ತಕ್ಕಂತಹ ಶಕ್ತಿಯಲ್ಲೇ ನಮ್ಮ ಶಕ್ತಿಯು ಅಡಗಿದೆ, ಐಕ್ಯವಾಗಿದೆ. ನಮ್ಮದು ಯಾವುದೋ ಒಂದು ಪ್ರತ್ಯೇಕವಾಗಿರ್ತಕ್ಕಂತಹ ಶಕ್ತಿ ಯಾವುದೂ ಇಲ್ಲ. ಹಾಗಾಗಿ ಪ್ರಕೃತಿಯ ಜೊತೆಗಿನ ಒಡನಾಟ, ಆ ಶಕ್ತಿಯ ಸಂಪರ್ಕವನ್ನು ಎನರ್ಜಿ ಎಕ್ಸ್ಚೇಂಜ್, ಅಂದರೆ ನಿಮ್ಮ ಮಾನಸಿಕವಾಗಿರ್ತಕ್ಕಂತಹ ಋಣಾತ್ಮಕತೆಯನ್ನು ತೊಡೆದು ಆ ಧನಾತ್ಮಕತೆಯನ್ನು ತುಂಬ್ಕೊಳ್ಳೋಕೆ ಹೋಗ್ತೀರ. ಇದು ಪ್ರಕೃತಿ ಸಹಜವಾಗಿ ಆಗ್ತಕ್ಕಂತಹ ಎನರ್ಜಿ ಎಕ್ಸ್ಚೇಂಜ್. ಆ ರೀತಿಯಾದಂಥ ಎನರ್ಜಿ ಎಕ್ಸ್ಚೇಂಜನ್ನು ನಾವು ಪ್ರಾಕೃತಿಕವಾಗಿ ಮಾಡಿಕೊಳ್ತಾ ಬಂದರೆ ಸಹಜವಾಗಿರ್ತಕ್ಕಂಥ ಆರೋಗ್ಯ ನಮ್ಮದಾಗುತ್ತೆ. ಈಗ ಈ 5 ಪಂಚಮಹಾಭೂತಗಳು ಅಂತ ಹೇಳಿ ಏನನ್ನು ನಾವು ಗುರುತಿಸಿದ್ದೀವಿ, ಆ 5 ಪಂಚಮಹಾಭೂತಗಳು ದೈಹಿಕವಾಗಿ ನಮ್ಮ ದೇಹದಲ್ಲಿ ಎಲ್ಲಿ ಅಡಗಿದೆ, ಆ ಒಂದು ಶಕ್ತಿಯನ್ನು ನಾವು ಪ್ರಕೃತಿಯ ಜೊತೆಗೆ ಹೇಗೆ ಹೊಂದಾಣಿಕೆ ಮಾಡ್ಕೋಬಹುದು ಅಂತ ನಮಗೆ ತಿಳ್ಕೊಂಡ್ರೆ ನಾವು ಆ ಪ್ರಕೃತಿ ಜೊತೆಗಿನ ಶಕ್ತಿಯ ಹೊಂದಾಣಿಕೆಯನ್ನು ಸುಲಭವಾಗಿ ಮಾಡ್ಕೋಬಹುದು. ಉದಾಹರಣೆಗೆ 5 ಪಂಚಮಹಾಭೂತಗಳು ಯಾವುದು ಅಂತ ಮಾತಾಡಿದ್ವಿ. ಮೊದಲನೇದಾಗಿ ಅಗ್ನಿ, ವಾಯು, ಆಕಾಶ, ಭೂಮಿ ಮತ್ತು ನೀರು. ಈ 5 ಪಂಚಮಹಾಭೂತಗಳು ನಮ್ಮ ದೇಹದಲ್ಲಿ ನಾವು ನಮ್ಮ ಪೂರ್ವಜರ ಒಂದು ಅನ್ವೇಷಣೆ, ಅವರನ್ನು ಅಭ್ಯಾಸ ಮಾಡಿ ತತ್ವಗಳನ್ನು ನಮಗೆ ಹೇಗೆ ತಿಳಿಸ್ಕೊಟ್ಟಿದರೆ ಅದರ ಆಧಾರದ ಮೇಲೆ ನಾವು ಅದನ್ನು ಗುರುತಿಸೋದಾದರೆ ಹೆಬ್ಬೆರಳು ನಮ್ಮ ದೇಹದಲ್ಲಿ ಅಗ್ನಿ ತತ್ವವನ್ನು ಪ್ರತಿನಿಧಿಸುತ್ತೆ, ತೋರು ಬೆರಳು ಗಾಳಿಯ ತತ್ವವನ್ನು ಪ್ರತಿನಿಧಿಸುತ್ತೆ, ಮಧ್ಯದ ಬೆರಳು ಆಕಾಶ ತತ್ವವನ್ನು ಪ್ರತಿನಿಧಿಸುತ್ತೆ, ಉಂಗುರದ ಬೆರಳು ಭೂಮಿಯ ತತ್ವವನ್ನು, ಕಿರು ಬೆರಳು ಜಲತತ್ವವನ್ನು ಪ್ರತಿನಿಧಿಸುತ್ತೆ. ಅಂದರೆ ಈ 5 ಬೆರಳುಗಳು ಯಾವ ಯಾವ ತತ್ವವನ್ನು ಪ್ರತಿನಿಧಿಸುತ್ತೆ ಅನ್ನೋದನ್ನು ನಾವು ಮನವರಿಕೆ ಮಾಡ್ಕೊಂಬಿಟ್ರೆ ಅತ್ಯಂತ ಸುಲಭವಾಗಿ ನಾವು ಪಂಚಮಹಾಭೂತಗಳ ಶಕ್ತಿಯ ಹೊಂದಾಣಿಕೆಯನ್ನು ಮಾಡ್ಕೋಬಹುದು. ಇದ್ರ ಬಗ್ಗೆ ಈ 5 ಬೆರಳುಗಳ ತತ್ವ ಬಗ್ಗೆ ತಿಳ್ಕೊಂಡ ಮೇಲೆ ಇದು ಯಾವುದ್ರದ್ದು ಯಾವುದು ಅಂತ ಆದಮೇಲೆ ಹೇಗೆ ಅದನ್ನು ಉಪಯೋಗಿಸ್ಕೊಳ್ಬೋದು? ಹೇಗೆ ಅದನ್ನು ಉಪಯೋಗಿಸ್ಕೋಬಹುದು ಅಂದರೆ ಒಂದನ್ನು ನಾವು ನಿಖರವಾಗಿ ಫಸ್ಟು ಮನವರಿಕೆ ಮಾಡ್ಕೊಂಬಿಡಬೇಕು. ಈ 5 ತತ್ವಗಳ ವ್ಯತ್ಯಾಸದಿಂದ ಮಾತ್ರ ನಮಗೆ ರೋಗಗಳು ಬರುತ್ತೆ ವಿನಃ ಇನ್ಯಾವುದೇ ರೀತಿಯಲ್ಲಿ ಬರೋದಕ್ಕೆ ಸಾಧ್ಯವೇ ಇಲ್ಲ.
ಪ್ರಕೃತಿಯಲ್ಲಿ ಇರತಕ್ಕಂತದ್ದೇ ಐದು ತತ್ವಗಳು. ಆ ತತ್ವಗಳಲ್ಲಿ ಆಗುವಂತಹ ವ್ಯತ್ಯಾಸಗಳು ಮಾತ್ರ ಪ್ರಾಕೃತಿಕವಾಗಿ ಸಹ ಅನಾರೋಗ್ಯಕ್ಕೆ ಕಾರಣವಾಗುತ್ತೆ, ದೈಹಿಕವಾಗಿ ಸಹ ಅನಾರೋಗ್ಯಕ್ಕೆ ಕಾರಣವಾಗುತ್ತೆ. ಈ ಐದು ತತ್ವಗಳಲ್ಲಿ ಆಗುವಂತಹ ವ್ಯತ್ಯಾಸಗಳು ಕಾಯಿಲೆ ರೂಪದಲ್ಲಿ ಕಾಣಿಸಿಕೊಂಡಾಗ ಅಲೋಪತಿ ಇರ್ಬೋದು, ಹೋಮಿಯೋಪತಿ ಇರ್ಬೋದು, ಆಯುರ್ವೇದ ಇರ್ಬೋದು, ಯಾವುದೇ ಒಂದು ಪದ್ಧತಿಯ ಮುಖಾಂತರ ಔಷಧೋಪಚಾರಗಳನ್ನು ಮಾಡಿಕೊಂಡರೂ ಆ ಐದು ತತ್ವಗಳಲ್ಲಿ ಆಗಿರುವ ವ್ಯತ್ಯಾಸಗಳನ್ನು ಸರಿಪಡಿಸುವಂತಹ ಪ್ರಕ್ರಿಯೆ ಆ ಔಷಧದಲ್ಲಿರತಕ್ಕಂಥ ರಾಸಾಯನಿಕ ಸಂಯುಕ್ತವೋ ಗಿಡಮೂಲಿಕೆಗಳೋ ಏನೋ ಒಂದು ಮಾಡುತ್ತೆ, ಸರಿ ಹೋಗುತ್ತೆ. ನಾನು ಹೇಳ್ತಾ ಇರತಕ್ಕಂಥದ್ದು ಏನಂದರೆ, ಆ ತತ್ವಗಳನ್ನು ಮೂಲಭೂತವಾಗಿ ನಾವು ಮನವರಿಕೆ ಮಾಡಿಕೊಂಡ್ರೆ ಔಷಧಿಗಳ ಅವಶ್ಯಕತೆ ಇಲ್ಲದೆ ಎಲ್ಲದು ಅಂತ ಹೇಳ್ತಾ ಇಲ್ಲ, ಸಾಕಷ್ಟು ಕಾಯಿಲೆಗಳನ್ನು ನಾವು ಕೇವಲ ಮುದ್ರೆಗಳ ಮೂಲಕ ಗುಣಪಡಿಸಿಕೊಳ್ಳಬಹುದು. ಈ ಮುದ್ರೆಗಳು ಅಂದರೆ ಏನು ಗುರೂಜಿ? ಆ ಮುದ್ರೆಗಳು ಅನ್ನೋದು ಈ ಐದು ತತ್ವಗಳನ್ನು ಯಾವ ರೀತಿಯಲ್ಲಿ ಜಾಸ್ತಿ ಮಾಡ್ಕೋಬೇಕು, ಕಡಿಮೆ ಮಾಡ್ಕೋಬೇಕು, ಆ ಮೂಲಕ ನಮ್ಮ ಆರೋಗ್ಯವನ್ನು ಹೇಗೆ ನಮ್ಮ ನಿಯಂತ್ರಣದಲ್ಲಿ ಇಟ್ಕೋಬೇಕು ಅಂತಕ್ಕಂತಹ ಒಂದು ತಿಳುವಳಿಕೆಯನ್ನು ಕೊಡ್ತಕ್ಕಂತಹ ವಿಜ್ಞಾನವೇ ಮುದ್ರಾ ವಿಜ್ಞಾನ. ಕೈ ಬೆರಳುಗಳಿಂದನೇ ನಮ್ಮ ದೇಹದ ಆರೋಗ್ಯನ ಕಂಟ್ರೋಲ್ ಮಾಡಬಹುದು ಅಂತ. ಐದು ಬೆರಳುಗಳಲ್ಲೇ ಐದು ತತ್ವಗಳು ಇದೆ. ಈ ಐದು ತತ್ವಗಳನ್ನು ನಾವು ಹೇಗೆ ಉಪಯೋಗಿಸ್ತೀವಿ ಅನ್ನೋದ್ರ ಮೇಲೆ ಸಾಕಷ್ಟು ಆರೋಗ್ಯದ ಸುಧಾರಣೆಗಳನ್ನು ನಾವು ಮಾಡ್ಕೋಬಹುದು. ಈಗ ಜೀವನದಲ್ಲಿ ನಾವು ಪ್ರಪ್ರಥಮವಾಗಿ ಏನನ್ನು ಬಯಸ್ತೇವೆ, ಯಾವುದೇ ರೀತಿಯಾದಂತಹ ವ್ಯತ್ಯಾಸಗಳು ಆದರೂ ಸಹ ಸಂತೋಷವಾಗಿ ಜೀವನವನ್ನು ಮಾಡಬೇಕು ಅಂತ ಬಯಸ್ತೀವಿ, ಹೌದಾ? ಆದರೆ ಲೌಕಿಕವಾಗಿ ನಾವು ಆ ಸಂತೋಷವನ್ನು ಸುತ್ತಮುತ್ತ ಹುಡುಕ್ತೀವಿ. ಅದು ಮಾಧ್ಯಮಗಳ ಮೂಲಕ ಇರ್ಬೋದು, ಟಿವಿ ಮೂಲಕ ಇರ್ಬೋದು, ಇನ್ಯಾವುದೇ ರೀತಿಯ ಮನೋರಂಜನೆ, ಅಲಂಕಾರ ಮಾಡ್ಕೊಳ್ಳೋದು, ಹೋಟ್ಲಲ್ಲಿ ಹೋಗಿ ತಿನ್ನೋದು, ಓಡಾಟ ಇತ್ಯಾದಿ ಬೇರೆ ಬೇರೆ ವಿಚಾರಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ತಾ ಸಂತೋಷವನ್ನು ಹುಡುಕ್ತೀವಿ. ಆದರೆ ಎಷ್ಟೋ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಗೊತ್ತಾಗಿರೋದು ಏನು ಅಂತಂದರೆ, ಅವರವ್ರ ಅನುಭವಕ್ಕೆ ಬಂದಿರೋದು ಸಂತೋಷ ಹೊರಗಡೆ ಇಲ್ಲ, ಒಳಗಡೆನೇ ಇದೆ, ಹೌದಾ? ಅದು ಬೇಕಾದಷ್ಟು ಅನುಭವಗಳಾಗಿರುತ್ತೆ, ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಆಗಿರ್ಬೋದು, ಆಗಿರತಕ್ಕಂಥದ್ದು ಸತ್ಯ. ಹಾಗೆ ನಮ್ಮ ಒಳಗಡೆ ಇರತಕ್ಕಂತಹ ಸಂತೋಷವನ್ನು ಹೊರಗೆ ತೆಗೆಯುವಂತಹ ಒಂದು ವಿಧಾನ ಏನಿದೆ ಅದೇ ಮುದ್ರಾ ವಿಜ್ಞಾನ. ಕುಲಾರ್ಣವ ತಂತ್ರ ಅಂತ ಹೇಳಿ ಒಂದು ಗ್ರಂಥದಲ್ಲಿ ಆ ಮುದ್ರೆಯ ಬಗ್ಗೆ ಈ ರೀತಿಯಾಗಿ ಉಲ್ಲೇಖವನ್ನು ಮಾಡಿದ್ದಾರೆ. ಮುದ ಪ್ಲಸ್ ದ್ರ, ಮುದ್ರಾ. ಮುದ ಅಂದರೆ ಸಂತೋಷ, ಆ ಸಂತೋಷ ಒಳಗಡೆ ಅಡಗಿರುತ್ತೆ, ನಮ್ಮ ದೇಹದಲ್ಲಿ ಮನಸ್ಸಿನಲ್ಲಿ ಆ ಸಂತೋಷ ಒಂದು ಅಡಗಿರುತ್ತೆ. ಆ ಒಳಗಡೆ ಅಡಗಿರುವಂತಹ ಸಂತೋಷವನ್ನು ದ್ರ ಅಂದರೆ ಹೊರತೆಗೆಯುವುದು, ಸಂತೋಷ ಒಳಗಡೆ ಇರತಕ್ಕಂತಹ ಸಂತೋಷವನ್ನು ಹೊರಗೆ ತೆಗೆಯುವುದು. ಭಾವನಾಭಿವ್ಯಕ್ತ, ಇದು ಸಂಸ್ಕೃತದಲ್ಲಿ ಹೇಳ್ತಕ್ಕಂಥದ್ದು, ಭಾವನೆಗಳನ್ನು ಅಭಿವ್ಯಕ್ತಿಪಡಿಸ್ತಕ್ಕಂತಹ ಒಂದು ಪ್ರಕ್ರಿಯೆ ಮುದ್ರಾ. ಮುಂದೆ ನಾವು ಆ ಮುದ್ರೆಗಳನ್ನು ಉಪಯೋಗಿಸಿಕೊಂಡು ನಮ್ಮ ಸಂತೋಷವನ್ನು ಹೊರಗೆ ಹಾಕುವುದರ ಜೊತೆಗೆ ನಮ್ಮಲ್ಲಿರ್ತಕ್ಕಂತಹ ನ್ಯೂನ್ಯತೆಗಳು, ಕಾಯಿಲೆಗಳನ್ನು ಸರಿಪಡಿಸ್ಕೊಳ್ಳೋದು ಹೇಗೆ ಅಂತಕ್ಕಂಥದ್ದನ್ನು ನಾವು ಮುದ್ರಾ ವಿಜ್ಞಾನದ ಮೂಲಕ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಆ ಸಂತೋಷದ ಜೊತೆಗೆ ಆರೋಗ್ಯನೂ ಬರುತ್ತೆ ನಮಗೆ ಅಂತ. ಆರೋಗ್ಯ ಚೆನ್ನಾಗಿದ್ದರೆ ಸಂತೋಷವಾಗಿರ್ತೀರಾ, ಅಥವಾ ಸಂತೋಷವಾಗಿರಬೇಕು ಅಂದರೆ ಆರೋಗ್ಯ ಚೆನ್ನಾಗೇ ಇರಬೇಕು. ಸೊ ಇದೆರಡು ಪರಸ್ಪರ ಜೊತೆ ಜೊತೆಯಲ್ಲೇ ಹೋಗೋದ್ರಿಂದ ಆ ಸಂತೋಷವಾಗಿರೋದಕ್ಕೆ ಬೇಕಾಗಿರ್ತಕ್ಕಂಥ ಆರೋಗ್ಯ, ಆರೋಗ್ಯ ಸರಿಯಾಗಿರಬೇಕು ಅಂದರೆ ಪಂಚಮಹಾಭೂತಗಳ ಹೊಂದಾಣಿಕೆ ಕರೆಕ್ಟಾಗಿರಬೇಕು. ಆ ಸರಿಯಾಗಿದ್ದಂತಹ ಹೊಂದಾಣಿಕೆಯನ್ನು ಮಾಡ್ಕೊಳ್ಳೋದು ಹೇಗೆ, ವ್ಯತ್ಯಾಸವಾಗಿದ್ದರೆ ಅನ್ನೋದನ್ನು ನಾವು ಮುದ್ರಾ ವಿಜ್ಞಾನದಲ್ಲಿ ತಿಳ್ಕೊಳ್ಳೋಣ. ಉತ್ತಮ ಆರೋಗ್ಯಕ್ಕೆ ಮುದ್ರಾ ವಿಜ್ಞಾನ ತಿಳ್ಕೊಂಡಷ್ಟು ನಮಗೆ ಅನುಕೂಲ. ಅನುಕೂಲ ಒಂದು. ಎರಡನೇದು, ಖರ್ಚಿಲ್ಲ. ನೀವೆಲ್ಲಿರ್ತಿರೋ ನಿಮ್ಮ ಕೈಗಳಲ್ಲೇ ಇರುತ್ತೆ, ಕೈಯಲ್ಲಿರುತ್ತೋ ಬೆರಳುಗಳಲ್ಲೇ ಇರುತ್ತೆ. ತತ್ವಗಳು ಯಾವುದು ಅಂತ ಹೇಳಿದ್ದೀನಿ, ಅದನ್ನು ಹೇಗೆ ಉಪಯೋಗಿಸೋದು ಅನ್ನೋದು ಕಲ್ತ್ಕೊಂಡ್ಬಿಟ್ರೆ ಓ ಇಷ್ಟೇನಾ, ಇಷ್ಟೆಲ್ಲ ನಾವು ಕೆಲಸ ಕಾರ್ಯಗಳನ್ನು ಮಾಡ್ಕೋಬೋದಾ ಅನ್ನೋಂಥ ವಿಚಾರ ನಿಮಗೆ ಗೊತ್ತಾದಾಗ ಸಂತೋಷವಾಗಿ ಅದನ್ನು ಅಳವಡಿಸ್ಕೊಳ್ತೀರಾ. ಹಾಗಾದರೆ ಇವಾಗ ನಮಗೆ ಮುದ್ರಾ ವಿಜ್ಞಾನದ ಬಗ್ಗೆನೂ ತಿಳಿಸ್ಕೊಡ್ತೀರಾ ಅಂತ ಆಯಿತು. ಮುದ್ರಾ ವಿಜ್ಞಾನ ಅತ್ಯಂತ ಸರಳವಾಗಿರತಕ್ಕಂತಹ ಒಂದು ಚಿಕಿತ್ಸಾ ಪದ್ಧತಿ ಆಗಿರೋದ್ರಿಂದ ಅದು ಪ್ರೇಕ್ಷಕರಿಗೂ ಅಷ್ಟೇ, ನಮ್ಗಳಿಗೂ ಅಷ್ಟೇ, ಅಭ್ಯಾಸ ಮಾಡೋದಕ್ಕೂ ಸುಲಭ. ಸೊ ಆ ಒಂದು ವಿಚಾರವನ್ನು
ಘೇರಾಂಡ ಸಂಹಿತೆ ಶಿವ ಸಂಹಿತೆ ಅಂತಹ ಗ್ರಂಥಗಳಲ್ಲೂ ಸಹ ಉಲ್ಲೇಖ ಮಾಡಿದ್ದಾರೆ. ಆಯುರ್ವೇದ ಹೋಮಿಯೋಪತಿ ಅಲೋಪತಿ ಇದೆಲ್ಲದಕ್ಕಿಂತ ಪ್ರಪ್ರಥಮವಾಗಿ ಬಂದಂತಹ ಒಂದು ಚಿಕಿತ್ಸಾ ಪದ್ಧತಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾವುದು ನೈಸರ್ಗಿಕ ಚಿಕಿತ್ಸಾ ವಿಧಾನಗಳಲ್ಲಿ ಮುದ್ರಾ ವಿಜ್ಞಾನ ಅತ್ಯಂತ ಹಿಂದಿನದು ಅಥವಾ ಮೊದಲನೆಯದು ಅಂತ ಹೇಳಿ ಮೂಲ ಚಿಕಿತ್ಸಾ ವಿಧಾನ ಅಂತ ಹೇಳಿದ್ರೆ ತಪ್ಪಾಗಲಾರದು. ನೋಡಿ, ಇದು ಅತ್ಯಂತ ಸರಳವಾಗಿದೆ. ಐದು ಬೆರಳಿದೆಯಲ್ಲಮ್ಮ, ಈ ಐದು ಬೆರಳಲ್ಲಿ ನಾವೇನು ಮಾತಾಡಿದ್ವಿ? ಹೆಬ್ಬೆರಳು ಯಾವ ತತ್ವ? ಅಗ್ನಿ ತತ್ವ. ತೋರು ಬೆರಳು ಗಾಳಿಯ ತತ್ವ. ಮಧ್ಯದ ಬೆರಳು ಆಕಾಶ ತತ್ವ. ಉಂಗುರದ ಬೆರಳು ಭೂಮಿಯ ತತ್ವ. ಕಿರುಬೆರಳು ಜಲತತ್ವ. ಇದನ್ನು ನೀವು ಚೆನ್ನಾಗಿ ಗಟ್ ಮಾಡ್ಕೊಂಬಿಟ್ರೆ ಈ ಐದು ತತ್ವ ಯಾವ ಬೆರಳು ಯಾವುದಿಗೆ ಅಂತ ನಿಮಗೆ ಶೇಕಡ 50%ರಷ್ಟು ಮುದ್ರಾವಿಜ್ಞಾನ ಬಂತು ಅಂತಲೇ ಅರ್ಥ. ಅಂದರೆ ಅಷ್ಟು ಸರಳವಾಗಿರ್ತಕ್ಕಂತಹ ಒಂದು ವಿಜ್ಞಾನ. ಈ ಐದು ತತ್ವಗಳಲ್ಲಿ ಈಗಾಗಲೇ ನಾನು ಹೇಳಿದಾಗೆ, ಐದು ತತ್ವಗಳಲ್ಲಿ ಯಾವುದೋ ಒಂದು ತತ್ವ ಜಾಸ್ತಿ ಆಗುತ್ತೆ ಅಥವಾ ಕಡಿಮೆ ಆಗುತ್ತೆ. ನಾವು ತಿಂತಕ್ಕಂಥ ಆಹಾರ, ಆಲೋಚನೆ ಮಾಡ್ತಕ್ಕಂಥ ವಿಚಾರ, ನಮ್ಮ ಮಾನಸಿಕ ಪರಿಸ್ಥಿತಿ, ಕೆಲಸದ ಒತ್ತಡ, ವಿಶ್ರಾಂತಿ, ಇದು ಯಾವುದೇ ಕಾರಣದಿಂದನೇ ಇರಬಹುದು. ಯಾವ ಕಾರಣದಿಂದಲಾದರೂ ಈ ಐದು ತತ್ವಗಳಲ್ಲಿ ದೈಹಿಕ ಮಟ್ಟದಲ್ಲಿ ಆಗುವಂತಹ ವ್ಯತ್ಯಾಸಗಳಿಂದ ಕಾಯಿಲೆಗಳು ಬರುತ್ತೆ. ಈ ಐದು ತತ್ವಗಳಲ್ಲಿ ಯಾವುದು ವ್ಯತ್ಯಾಸ ಆಗಿದೆ ಅನ್ನೋದು ನಮಗಿಂತ ಸೂಕ್ಷ್ಮವಾಗಿ ಇನ್ಯಾರಿಗೂ ಗೊತ್ತಿರೋಕ್ಕೆ ಸಾಧ್ಯ ಇಲ್ಲ. ಏನಕ್ಕೆ ಅಂದರೆ ಅದನ್ನು ಅನುಭವಿಸ್ತಾ ಇರೋರು ನಾವೇನೆ. ಅದರ ಬಗ್ಗೆ ಮೂಲಭೂತವಾಗಿರ್ತಕ್ಕಂಥ ವಿಚಾರಗಳನ್ನು ತಿಳ್ಕೊಂಡು ಅದನ್ನ ಸರಿಪಡಿಸ್ಕೊಳ್ತಾ ಹೋಗ್ಬಿಟ್ರೆ ಅತ್ಯಂತ ಸರಳವಾಗಿ ನಾವು ಚಿಕಿತ್ಸೆಯನ್ನು ಪಡ್ಕೊಂಡು ಆ ಕಾಯಿಲೆಗಳಿಂದ ಮುಕ್ತರಾಗಬಹುದು. ಅಂದರೆ ನಾವು ಮೊದಲು ಇವಾಗ ಯಾವ ತತ್ವಕ್ಕೆ ಸಂಬಂಧಪಟ್ಟಿದ್ದು ನಮ್ಮ ತೊಂದರೆ ಅನ್ನೋದನ್ನು ಮೊದಲು ತಿಳ್ಕೊಂಡು ಆಮೇಲೆ ನಾವು ಮುದ್ರಾ ವಿಜ್ಞಾನದಲ್ಲಿ ಹೇಗೆ ಮಾಡ್ಬೋದು ಅಂತ ತಿಳ್ಕೊಳ್ಬೋದು. ಖಂಡಿತ ಖಂಡಿತ. ಅದು ನಮಗೆ ಯಾವ ತತ್ವಕ್ಕೆ ಸೇರಿದ್ದು ಅಂತಲೇ ಗೊತ್ತಾಗಲಿಲ್ಲ ಅಂದರೆ ನಾವು ಯಾವ್ದು ಮಾಡಬೇಕು ಅನ್ನೋದೇ ನಮಗೆ ಗೊತ್ತಾಗಲ್ಲ. ನೀವೇನು ಅಡುಗೆ ಮಾಡಬೇಕು ಅಂತಲೇ ಗೊತ್ತಿಲ್ಲದೆ ಅಡುಗೆ ಮನೆಯಲ್ಲಿದ್ದರೆ ನಾನೇನು ಮಾಡೋಕ್ಕಾಗುತ್ತೆ? ಹೌದು ಹೌದು, ಹಾಗಾಗುತ್ತೆ. ಹೌದು, ನಮ್ಮ ತೊಂದರೆ ಫಸ್ಟು ಯಾವುದು ತತ್ವದ್ದು ಅಂತ ತಿಳ್ಕೊಂಡು ಆಮೇಲೆ ನಾವು ಮುದ್ರಾ ವಿಜ್ಞಾನದಲ್ಲಿ ಅದಕ್ಕೆ ಏನು ನೀವು ಹೇಳ್ಕೊಡ್ತೀರಾ ಅದನ್ನು ಅನುಸರಿಸ್ಬೋದು. ಖಂಡಿತ ಖಂಡಿತ. ಗುರುಜಿ, ಇಂದಿನ ಸಂಚಿಕೆಯಲ್ಲಿ ಸಮಯಾವಕಾಶ ಮುಗಿತಾ ಬಂತು. ಈ ಮುದ್ರಾ ವಿಜ್ಞಾನದ ಬಗ್ಗೆ ಮುಂದಿನ ಸಂಚಿಕೆಗಳಲ್ಲಿ ವಿವರವಾಗಿ ತಿಳಿಸ್ಕೊಡಿ. ಇಲ್ಲಿಯವರೆಗೂ ಮುದ್ರಾ ವಿಜ್ಞಾನದ ಬಗ್ಗೆ ಮತ್ತು ಪಂಚ ಮಹಾತತ್ವಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಗುರುಜಿ. ನಮಸ್ಕಾರ. ಇಲ್ಲಿಯವರೆಗೂ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮ ವೀಕ್ಷಿಸಿದ ಸಮಸ್ತರಿಗೂ ಧನ್ಯವಾದಗಳು. ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ. ಶ್ರೀಕೃಷ್ಣ ಗುರುಜಿ ಅಂತಾರಾಷ್ಟ್ರೀಯ ಮಟ್ಟದ ಚಿಕಿತ್ಸಕರು ಹಾಗೂ ಸಂಸ್ಥಾಪಕ ಅಧ್ಯಕ್ಷರು. ಓಂ ಸೇವಾ ಕೇಂದ್ರ, ವಿಳಾಸ ಓಂ ಸೇವಾ ಕೇಂದ್ರ, ನಂಬರ್ 83, ಮೂರನೇ ಎ ಮೇನ್, ಸಿಂಡಿಕೇಟ್ ಬ್ಯಾಂಕ್ ಕಾಲೋನಿ, ಹೇರೋಹಳ್ಳಿ ಮುಖ್ಯ ರಸ್ತೆ, ವಿಶ್ವನಿಧಂ ಪೋಸ್ಟ್, ಬೆಂಗಳೂರು 560091. ದೂರವಾಣಿ ಸಂಖ್ಯೆಗಳು 9483181155 ಮತ್ತು 0802323455. ಇಮೇಲ್ ವಿಳಾಸ ಓಂ ಸೇವಾ ಕೇಂದ್ರ DLR@gmail.com. ವೆಬ್ಸೈಟ್ ವಿಳಾಸ www.omsevakendra.org. ಓಂ ಶ್ರೀ ಗುರು ಬಸವಲಿಂಗ.